ಐ ಶುಡ್ ರಿಯಲಿ ಸ್ಟಾಪ್ ವಾಚಿಂಗ್ ಮಲಯಾಳಂ ಸಿನಿಮಾಸ್ ಪ್ರತಿಯೊಂದು ಸಿನಿಮಾ ರಿಲೀಸ್ ಗುರು ಒಂದು ಆಡಿಯನ್ಸ್ ಮೈಂಡ್ಸೆಟ್ ಎಕ್ಸ್ಪೆಕ್ಟೇಷನ್ಸ್ನ ಒಂದು ನೆಕ್ಸ್ಟ್ ಲೆವೆಲ್ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗ್ತಾರೆ ನಿಜವಾಗ್ಲೂ ಅಟ್ಲೀಸ್ಟ್ ಒಂದು ಫ್ಲಾಪ್ ಸಿನಿಮಾ ಕೊಡಿ ಅಂತ ಅನ್ನ ಮಟ್ಟಿಗೆ ಆಗೋಗಿದೆ ಈಗ ಯಾಕೆಂತಂದರೆ ಬ್ಯಾಕ್ ಟು ಬ್ಯಾಕ್ ಬಂದಂಥ ಸಿನಿಮಾಗಳು ಡಿಸಪಾಯಿಂಟ್ ಅಂತೂ ಖಂಡಿತವಾಗ್ಲೂ ಮಾಡಿಲ್ಲ ನೀವು ಈ ಸಿನಿಮಾನ ನೋಡೋಕೋದ್ರೆ ದಯವಿಟ್ಟು ಪೇಷನ್ಸಿಂದ ನೋಡೋದಾದರೆ ಮಾತ್ರ ಹೋಗಿ ಏನಕ್ಕೆ ಅಂತಂದರೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಲ್ಲ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬೇಕು ಅಂತಂದರೆ ಈ ಸಿನಿಮಾ ಮಸ್ಟ್ ವಾಚ್ ಅಂತ ನಾನು ಹೇಳ್ತೀನಿ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ನರೇಷನ್ ಸ್ವಲ್ಪ ಸ್ಲೋ ಆದರೂ ಕೂಡ ಒಂದು ಸ್ಲೋ ಬರ್ನ್ ಕಾನ್ಸೆಪ್ಟ್ ಅಂತಲೂ ಹೇಳ್ಬೋದು ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಈ ಕಂಪ್ಲೀಟು ಏನಿಕ್ಕಾಯ್ತು ಹೇಗಾಯಿತು ಏನು ಕಾರಣಕ್ಕಾಯಿತು ಇದನ್ನ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಯಾವ ಥರ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲೇ ತೊಗೊಂಡು ಹೋಗ್ತಾರೆ ಅಂದರೆ ಒಂದು ಕ್ಯೂರಿಯಾಸಿಟಿನೇ ಬಿಲ್ಡ್ ಮಾಡ್ತಾರೆ ಅಂತಲೂ ಹೇಳ್ಬೋದು ಕ್ಯೂರೋಸಿಟಿನ ಯಾವ ಲೆವೆಲಲ್ಲಿ ಬಿಲ್ಡ್ ಮಾಡ್ತಾರೆ ಅಂದರೆ ನಿಮಗೆ ಫಸ್ಟ್ ಆಫಲ್ಲಿ ಸ್ಟೋರಿಲೈನ್ನ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಫಸ್ಟ್ ಆಫಲ್ಲಿ ನಿಮಗೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮತ್ತು ಕಾನ್ಸೆಪ್ಟ್ ಇಂಟ್ರಡಕ್ಷನ್ ಬಿಟ್ಟರೆ ಬೇರೆ ಏನೂ ನಿಮ್ಗೆ ನೋಡೋಕ್ಕೆ ಸಿಗೋಲ್ಲ ಬಟ್ ಈ ಸಿನಿಮಾದ ಸ್ಟೋರಿ ಲೈನು ಕಾನ್ಸೆಪ್ಟು ಒಂದು ಎಂಗೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಇವುಗಳಿಗೆ ಒಂದು ಎರಡು ಲೊಕೇಶನು ಇಲ್ಲ ಎರಡು ಮನೆ ಕೊಟ್ಟು ಯಾವುದೊಂದು ಕಾನ್ಸೆಪ್ಟ್ ಕೊಟ್ಬಿಟ್ರೆ ಸಾಕು ಸಿನಿಮಾನ ಮಾಡ್ತಾರೆ ಯಾವ ಲೆವೆಲಲ್ಲಿ ಸಿನಿಮಾ ಮಾಡ್ತಾರೆ ಅಂತಂದರೆ ಹಂಡ್ರೆಡ್ ಕ್ರೋಸ್ ಕಲೆಕ್ಷನ್ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ ಇಡೀ ಸಿನಿಮಾ ಶುರು ಆಗೋದೇ ಸೆಕೆಂಡ್ ಆಫ್ ಆದಮೇಲೆ ನನಗೆ ಈ ಸಿನಿಮಾದಲ್ಲಿ ಬೋರ್ ಅಂತ ಆದರೆ ಆ ಒಂದು ಇಂಟ್ರವಲ್ ಬ್ರೇಕಲ್ಲಿ ಮಾತ್ರ ಆಗೋರು ಏನಕ್ಕೆ ಅಂತಂದರೆ ಇಂಟ್ರವಲ್ ಸ್ಟಾರ್ಟ್ ಆದಾಗಿಂದ ಮತ್ತು ಸೆಕೆಂಡ್ ಹಾಫ್ ಯಾವಾಗ ಶುರು ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಇತ್ತು ಇದು ಸೀದಾ ನಾನು ಮ್ಯಾಟ್ರಿಗೆ ಬರ್ತೀನಿ ಈ ಸಿನಿಮಾದ ಪ್ಲೇ ಆಗಿರ್ಬೋದು ನರೇಶನ್ ಆಗಿರ್ಬೋದು ಮತ್ತು ಸ್ಟೋರಿ ರೈಟಿಂಗಲ್ಲಿ ಇವರು ಏನು ವರ್ಕ್ ಮಾಡಿದ್ದಾರೆ ಮತ್ತು ಸ್ಟೋರಿ ಲೈನ್ ಅನ್ನೋದರಲ್ಲಿ ಗುರು ಏನೂ ದೂಸರ ಮಾತೇ ಇಲ್ಲ ಏನಕ್ಕೆ ಅಂತಂದರೆ ಪ್ರತಿಯೊಂದು ಸಿಚ್ಯುವೇಶನ್ನ ಯಾವ ಥರ ಒಂದು ಸಸ್ಪೆನ್ಸ್ ಲೆವೆಲಲ್ಲಿ ತೊಗೊಂಡೋಗ್ಬೋದು ಅಷ್ಟು ಸಸ್ಪೆನ್ಸ್ ಲೆವೆಲಲ್ಲಿ ತೊಗೊಂಡೋಗಿದ್ದಾರೆ ಆ ಸಸ್ಪೆನ್ಸ್ಗೆ ಇವ್ರು ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು ನಿಜವಾಗ್ಲು ಝೇವಿಯರು ಆ್ಯಡ್ಸ್ ಆಫ್ ಟ್ಯೂಮ್ಯಾನ್ ಏನಕ್ಕೆ ಅಂತಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ಒಂದು ಫೇರಿ ಟೇಲ್ ಸಿನಿಮಾ ಥರ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟವ್ರೆ ಅಂದರೆ ಒಂದು ಯುನೀಕ್ ಆಗಿ ಕೊಟ್ಟವ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಅಂದರೆ ಇವರು ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಯೂನೀಕ್ ಆಗಿ ಕೊಡ್ತಾರೆ ಅದೊಂದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ನಿಮಗೆ ಸಿನಿಮಾದ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿ ಮಾಡೋಕ್ಕೇ ಬ್ಯಾಕ್ ಗ್ರೌಂಡ್ ಸ್ಕೋರು ಸಿನಿಮಾ ಫಸ್ಟ್ ಆಫ್ ಆಲ್ ಎಷ್ಟೇ ಅನ್ಪ್ರಡಿಕ್ಟೇಬಲ್ ಆಗಿದ್ರು ಕೂಡ ಸೆಕೆಂಡ್ ಆಫ್ ಅಲ್ಲಿ ಇವರು ನಾನು ಪ್ರೆಡಿಕ್ಟ್ ಮಾಡಿದೆ ಬಟ್ ಎರಡು ಪ್ರೊಡಿಕ್ಟ್ ಮಾಡಿದೆ ಅದರಲ್ಲಿ ಮೇನ್ ಪ್ರೊಡಿಕ್ಷನ್ ಸಕ್ಸಸ್ಫುಲ್ ಆಯಿತು ಬಟ್ ಎರಡನೇ ಪ್ರೊಡಿಕ್ಷನ್ ಸ್ವಲ್ಪ ರಾಂಗ್ ಆಯಿತು ಈ ಸಿನಿಮಾದ ಸ್ಟೋರಿ ಲೈನ್ನ ಕನ್ವೇ ಗುರು ನಾನು ಫಿದ ಆಗೋದೆ ಪೊಲೀಸ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ರಿಯಲಿ ಅನ್ಇಮ್ಯಾಜಿನಬಲ್ ರಿಯಲಿ ಒಬ್ಬ ಮನುಷ್ಯನಿಗೆ ಅನುಮಾನ ಇದ್ದರೆ ಅದರಿಂದ ಎಷ್ಟು ಅಡ್ವಾಂಟೇಜು ಎಷ್ಟು ಡಿಸ್ಅಡ್ವಾಂಟೇಜ್ ಅನ್ನೋದನ್ನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಈ ಒಂದು ಸಿಂಪಲ್ ಕಾನ್ಸೆಪ್ಟನ್ನ ಲೈಕ್ ಆ ಒಂದು ಲೆವೆಲಲ್ಲಿ ಎಂಗೇಜ್ಮೆಂಟು ಆ ಲೆವೆಲಲ್ಲಿ ಒಂದು ಸಸ್ಪೆನ್ಸು ರಿಯಲಿ ಕಿಶ್ಕಿಂದ ಕಂದಮ್ ಆದಮೇಲೆ ನನಗೆ ಒಂದು ಸ್ಲೋ ಬರ್ನ್ ಸಸ್ಪೆನ್ಸ್ ಥ್ರಿಲ್ಲರ್ ಇಷ್ಟ ಆಗಿದ್ದು ಅಂತಂದರೆ ಈ ಸಿನಿಮಾ ಈ ವಾರದಲ್ಲಿ ರಿಲೀಸ್ ಆದಂಥ ಪ್ರತಿ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ಕ್ಲೂಡಿಂಗ್ ಕನ್ನಡ ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ಅಂದರೆ ಮಲಯಾಳಂದಲ್ಲಿ ಒಂದೇ ಪಿಚ್ಚರು ಬಟ್ ಆದರೆ ಈ ವಾರದಲ್ಲಿ ರಿಲೀಸ್ ಆದಂಥ ಫಿಲಮ್ಗಳು ಯಾವುದೇ ಥರದ ಮೋಸ ಇಲ್ಲ ಗುರು ಪ್ರತಿಯೊಂದು ಸಿನಿಮಾನೂ ಪೈಸಾ ವಸಲು ಸೊ ನೀವು ಯಾವ್ದು ನೋಡ್ತೀರಾ ಏನನ್ನ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಬಟ್ ಆದರೆ ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ಹೇಳ್ತೀನಿ ಸಿಗೋಣ ಮುಂದಿನ ರೀಲಿ ಅಲ್ಲಿವರೆಗೂ ನಗ್ನಗ್ತಾಯಿರಿ ಮೂವಿ ನೋಡ್ತಾಯಿರಿ ಸೈನಿಂಗ್ ಆಫ್